వెల్కమ్ బ్యాక్ టు ప్రీతి గౌడ్ర బ్లాగ్స్. ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡ್ರು. ಇವತ್ತು ಆಕ್ಟಿವಾ 5G ಟೈಮಿಂಗ್ಸ್ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೇಳ್ಕೊಟ್ಟಿರೋ ಫಂಕ್ಷನ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ಟ್ರಿಪ್ಪಲ್ ಇದೆ, ಟ್ರಿಪ್ಪಲ್ಲಿ ಇದ್ದಾಗ ವರ್ಕ್ ಆಗೋಲ್ಲ, ಝೀರೋ ಆಗುತ್ತೆ ಟ್ರಿಪ್ಪು. ಈಗ ಟ್ರಿಪ್ನ ಚೇಂಜ್ ಮಾಡ್ಕೋಬೇಕು, ಟ್ರಿಪ್ಪಿಂದ ಟೋಟಲ್ಗೆ ಹಾಕೋಬೇಕು. ಇನ್ನೊಂದ್ಸಲ ಸಿಂಗಲ್ ಪ್ರೆಸ್ ಮಾಡಿದ್ರೆ ಅದು ಟೋಟಲ್ ಬಂದುಬಿಡುತ್ತೆ. ಟೋಟಲ್ನ ರಾಂಗ್ ಪ್ರೆಸ್ ಮಾಡಿದ್ರೆ ಎಕೋ ಮೋಡ್ಗೆ ಆನ್ ಆಗುತ್ತೆ. ಸಿಂಗಲ್ ಪ್ರೆಸ್ ಮಾಡಿದ್ರೆ ಎಕೋ ಮೋಡ್ನ ಆಫ್ ಆನ್ ಮಾಡ್ಕೋಬೋದು. ಲಾಂಗ್ ಪ್ರೆಸ್ ಮಾಡಿದ್ರೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಇದು ಅವರ್ ಬಂತು ನೋಡಿ. ಸಿಂಗಲ್ ಟ್ಯಾಪ್ ಮಾಡಿದಾಗ ಅವರ್ಸ್ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ಈಗ 6-7 ಸಿಂಗಲ್ ಟ್ಯಾಪ್ ಮಾಡಿದಾಗ ಅವರ್ಸ್ ಚೇಂಜ್ ಆಗುತ್ತೆ. ರಿಟರ್ನ್ 6-6 ಮಾಡ್ಕೋತೀನಿ. ಓಕೆ, ಈಗ ಲಾಂಗ್ ಪ್ರೆಸ್ ಮಾಡೋಣ. ಓಕೆ, ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಈಗ ನೋಡಿ ಮಿನಿಟ್ಸ್ ಬ್ಲಿಂಕ್ ಆಗ್ತಿದೆ. ಈಗ ಮಿನಿಟ್ಸ್ ಸೆಟ್ಟಿಂಗ್ ಬಂದಿದೆ ಅಂತೇಳಿ, ಮಿನಿಟ್ಸ್ನ ಜಸ್ಟ್ ಪ್ರೆಸ್ ಮಾಡಿದೆ ಅದು ಸೆಟ್ಟಿಂಗ್ ಚೇಂಜ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡೋದು ಸೆಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.